ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಒಂದು ಸ್ಪೆಷಲ್ ಫೋಟೋ ರಿಲೀಸ್ ಆಗಿದೆ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ, ನೀವಿನ್ನೂ ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನಿಮಗೇನಾದರೂ ಅನಿಸಿಕೆಗಳಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇನಪ್ಪ ನ್ಯೂಸ್ ಅಂತ ಹೇಳೋದಾದರೆ, ಮೊನ್ನೆ ಅಷ್ಟೇ ಸಂತೋಷ್ ಅನಂದ್ರಾಮ್ ಅವರು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಡಿಮ್ಯಾಂಡ್ ಮೇಲೆ ಹಬ್ಬಕ್ಕೆ ಒಂದು ಹೊಸ ಪೋಸ್ಟ್ ರಿಲೀಸ್ ಮಾಡ್ತೀವಿ. ಸಿನಿಮಾ ಬರೋದು ತುಂಬ ತಡ ಆಗೋದ್ರಿಂದ ಸದ್ಯಕ್ಕೆ ಫೋಟೋಗಳು, ಒಂದು ಟೀಸರ್ ಕೂಡ ರಿಲೀಸ್ ಆಗಿದೆ. ಅದು ಯಾವ ರೀತಿ ಸೌಂಡ್ ಮಾಡ್ತು ಅಂತ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತೇ ಇದೆ. ಇವತ್ತಿನ ಫೋಟೋಲಿ ಏನು ಸ್ಪೆಷಲ್ ಅಂತ ಹೇಳ್ತೀರಾ? ಇದು ಯಾವುದೋ ಒಂದು ಡ್ಯಾನ್ಸ್ ನಂಬರ್ ಇರೋ ಅಂಥ ಒಂದು ಸ್ಟಿಲ್ ಈ ಫೋಟೋ, ಒಂದು ಡೈಲಾಗು, ಒಂದು ಕೋಟ್ ಸಮೇತ ರಿಲೀಸ್ ಮಾಡ್ತೀವಿ ಅಂತಲೂ ನೆನೆ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ಇದರಲ್ಲಿ ಒಂದು ಕೋಟ್ ಇದೆ, ಅದು ಡೈಲಾಗು ಅಂತಲೂ ಹೇಳ್ಬೋದು. ಆ ಡೈಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವ್ಯಾವತ್ತೂ ಬೇರೆಯವ್ರ ರೂಟಲ್ಲಿ ಟ್ರಾವೆಲ್ ಆಗೋಲ್ಲ, ನಮ್ಮದೇ ದಾರಿ ನಮ್ಮದೇ ಸವಾರಿ, ಪಕ್ಕದಲ್ಲಿ ಫೆರಾರಿ ಹೋದರೂ ತಲೆ ಕೆಡಿಸ್ಕೊಳ್ಳಲ್ಲ. ಇದೊಂದು ಪಕ್ಕ ಲೋಕಲ್ ಕ್ಲಾಸ್ ಡೈಲಾಗು. ಇದು ಹೇಗಿದೆ ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಯುವರತ್ನ ಅಲ್ಲಿ ನೀವು ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಈ ಯಾವುದೇ ಒಂದು ಹಿಂದಿನ ಚಿತ್ರಗಳಲ್ಲಿ ಕಾಣಿಸ್ಕೊಳ್ದೆ ಇರೋ ರೀತಿಯಲ್ಲಿ ಇದರಲ್ಲಿ ಕಾಣಿಸ್ಕೊತಿದ್ದಾರೆ. ಒಬ್ಬ ಕಂಪ್ಲೀಟ್ ಯಂಗ್, ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ ಇದರಲ್ಲಿ ಕಾಣಿಸ್ಕೊತಾರೆ ಅಂತಲೂ ಹೇಳಿದರು. ಮತ್ತು ಇದರಲ್ಲೊಂದು ರಬ್ಬಿ ಪ್ಲೇಯರ್ ಆಗಿ, ಮತ್ತು ಬಾಕ್ಸಿಂಗ್ ಎಲ್ಲ ಫೋಟೋಗಳು ಇತ್ತೀಚೆಗೆ ರಿವೀಲ್ ಆಗಿದೆ, ನೀವು ನೋಡ್ಬೋದು. ಒಂದೊಂದು ಫೋಟೋಲು ಒಂದೊಂದು ಥರ ಲುಕ್ಕು ರಿವೀಲ್ ಮಾಡಿದ್ದಾರೆ. ಅಂದರೆ ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೂ ಅರ್ಥ ಮಾಡ್ಕೊಬೋದು ನಾವು. ಮತ್ತು ಇದರಲ್ಲಿ ಇನ್ನೇನು ಸ್ಪೆಷಾಲಿಟಿ ಇದೆ ಅಂತೇಳಿದ್ರೆ, ನಮ್ಮ ಎರಡು ಇಂಡಸ್ಟ್ರಿ ಹಿಟ್ ಕೊಟ್ಟಿರೋವಂಥ ಸಂತೋಷ್ ಅನಂದ್ರಾಮ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಮೂರನೇದು ಹೇಳೋಕ್ಕಾಗಲ್ಲ, ಇಂಡಸ್ಟ್ರಿ ಹಿಟ್ ಆದರೂ ಆಗಿಬಿಡುತ್ತೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಏನಕ್ಕಂದರೆ ಒಂದೊಂದು ಫೋಟೋ ಒಂದೊಂದು ಕತೆ ಹೇಳ್ತಿರೋದ್ರಿಂದ ಸಿನಿಮಾ ಇನ್ನೊಂದು ಲೆವೆಲಲ್ಲಿ ಇರುತ್ತೆ ಅಂತಲೂ ಹೇಳ್ಕೊಂಡಿದ್ದಾರೆ. ಬಟ್ ಕ್ಯಾಮ್ರಾ ವರ್ಕ್ ನಮಗೆ ತುಂಬ ಇಷ್ಟ ಆಯಿತು. ಆ ಟೀಸರ್ನಲ್ಲಿ ತುಂಬ ಎದ್ದು ಕಾಣ್ತಿತ್ತು ಕ್ಯಾಮ್ರಾ ವರ್ಕು ಮತ್ತು ಎಡಿಟಿಂಗ್ ಸ್ಟೈಲು, ಅದನ್ನು ನೀವು ಗಮನಿಸ್ಬೋದು. ಮತ್ತು ಇದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಂದು ಹೊಸ ರೀತಿಯ ಲುಕ್ ಟ್ರೈ ಮಾಡಿದ್ದಾರೆ. ಪಕ್ಕ ಯಂಗ್ ಹೀರೋ ಆಗಿ, ಒಂದು 22-24 ವರ್ಷದ ಹೀರೋ ಆಗಿ ಕಾಣಿಸ್ಕೊತಾರೆ. ಮತ್ತು ನ್ಯೂಇಯರ್ಗೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದರು. ಅದಾದಮೇಲೆ ಎರಡು ಮೂರು ಸಾಂಗ್ ಸ್ಟಿಲ್ಸ್ ರಿವೀಲ್ ಮಾಡಿದರು, ಫೈಟ್ ಸ್ಟಿಲ್ ರಿವೀಲ್ ಮಾಡಿದರು. ಇದಾದಮೇಲೆ ಇವಾಗ ಹಬ್ಬಕ್ಕೆ ಒಂದು ರಿವೀಲ್ ಮಾಡಿದರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇದೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಜಿ ಸ್ಟುಡಿಯೋಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಥ್ಯಾಂಕ್ ಯು.